ಬಿಸ್ನೆಸ್ಸರ್ ಅಡ್ವೈಸರಿ ಕಮಿಟಿ ಈ ವಿಧಾನಸಭೆಯಲ್ಲಿ ಈ ವಿಧಾನ ಅಧಿವೇಶನ ಸಭೆ ಅಧಿವೇಶನ ಪ್ರಾರಂಭವಾಗಿ ಮುಗಿಯುವ ತನಕ ಯಾವ ರೀತಿ ಇರ್ತದೆ ಹೇಗಿರ್ತದೆ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿ ಚರ್ಚೆ ಮಾಡಿಕೊಂಡಾಗುವಂಥ ವಿಚಾರ. ಆದರೆ ಇವತ್ತು ವಿಧಾನಸಭೆಯಲ್ಲಿ ಗಣ್ಯ ವ್ಯಕ್ತಿಗಳ ಭಾವಚಿತ್ರ ಅನಾವರಣ ಮಾಡುವಂಥದ್ದು ಅದು ವಿಧಾನಸಭೆಯ ಒಂದು ಆಸ್ತಿ ಆಗ್ತದೆ, ನಮ್ಮ ವಿಧಾನಸಭೆ ಆಸ್ತಿ. ಈ ಒಂದು ಸಂದರ್ಭದಲ್ಲಿ ಯಾವುದೇ ವಿಧಾನಸಭಾ ಸಭೆ ಒಂದು ಚರ್ಚೆ ಕೂಡ ಮಾಡಲಿಲ್ಲ, ಕನಿಷ್ಠ ಈ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಈ ಪ್ರಸ್ತಾನ ಕೂಡ ಇರಲಿಲ್ಲ. ಒಂದು ಅಧಿಕೃತವಾಗಿ ಇನ್ವಿಟೇಷನ್ ಮಾಡಿ ಒಂದು ಗೌರವದಿಂದ ಇವತ್ತು ಕಾರ್ಯಕ್ರಮ ಕೂಡ ಮಾಡಲಿಲ್ಲ. ಸರ್ಕಾರದ ಮತ್ತು ಈ ಒಂದು ನಡವಳಿಕೆ ವಿರುದ್ಧ ಇವತ್ತು BSCಯನ್ನು ಇವತ್ತು ಕರೆದಿದ್ದರು, ಪತ್ರಕರ್ತರ ಮಾಧ್ಯಮಿತರು ಕೂಡ ಇವತ್ತು ಆಚೆ ಹಾಕಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಮಹಾನ್ಯರುಗಳ ಆ ಒಂದು ಅನಾವರಣ ಮಾಡುವಾಗ ಯಾಕೆ ರೀತಿ ಮಾಡ್ತಾರೆ, ಸದಸ್ಯರಿಗೆ ಮಾಹಿತಿ ಇಲ್ಲ, ಯಾರೆಲ್ಲ ಭಾವಚಿತ್ರ ಅನಾವರಣ ಅಂತ ಕರೆದನ ಗೊತ್ತೂ ಇಲ್ಲ, ಅಧಿಕೃತವಾಗಿ ಒಂದು ಇನ್ವಿಟೇಷನ್ ಇಲ್ಲ, ಮಾಧ್ಯಮ ಮಿತ್ರ ಇಲ್ಲ, ಯಾಕೆ ಈ ನಡವಳಿಕೆ? ಇದೊಂದು ಕಣ್ಣು ಮುಚ್ಚಾಲೆ ಆಟ ಯಾಕೆ? ಅದಕ್ಕಾಗಿ ಇದು ಆ ಗಣ್ಯ ವ್ಯಕ್ತಿಗಳಿಗೆ ಮಾಡಿದಂಥ ಅವಮಾನ ಮತ್ತು ರಾಜ್ಯದಿಂದ ಮಾಡಿದ ಮೋಸ. ಅದರಿಂದ ಈ ಒಂದು ಸರ್ಕಾರ ನಡವಳಿಕೆಯಿಂದಾಗಿ ಇವತ್ತಿನ ಬಿಸ್ನೆಸ್ ಅಡ್ವೈಸ್ ಕಮಿಟಿಗೆ ನಾವು ಅದನ್ನು ಬಹಿಷ್ಕಾರ ಮಾಡಿದ್ದೇವೆ. ಸರ್, ಈಗ ಸದನದ ಹೊರಗೆ ನೀವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀರಿ ಸಾವರ್ಕರ್ ವಿಚಾರದಲ್ಲಿ, ಸದನದ ಒಳಗೆ ಏನು ಸರ್ ಸ್ಟ್ಯಾಂಡ್? ನೋಡಿ, ಇಲ್ಲಿ ಸಾವರ್ಕರ್ ವಿಚಾರ ಮಾತ್ರ ಹೋಗುದಿಲ್ಲ. ಸಾರ್ವರ್ಕರ ಮೇಲೆ ಪ್ರೀತಿಯಿಂದ BJP ಮಾಡುದಿಲ್ಲ, ರಾಜ್ಯಕ್ಕೆ ಉಪಯೋಗಿಸ್ಕೋಸ್ಕರ ಇದನ್ನೆಲ್ಲ ಅವರು ಮಾಡ್ತಾ ಇವತ್ತು ಇದ್ದಾರೆ. ನಮ್ಗೆ ಐಡಿಯಾಲಜಿಕಲಿ ಡಿಫ್ರೆನ್ಸ್, ನಮ್ಮ ಐಡಿಯಾಲಜಿಕಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವಿದ್ದ ನಮ್ಗೆ ಇರುವಂಥ ಸಂಶಯಗಳು ಮತ್ತು ನಮಗೆ ಡಿಫ್ರೆನ್ಸ್ಗಳು. ಒಂದೇನಂತ ಹೇಳಿದರೆ, ಅಂಡಮಾನ್ ಜೈಲಿಗೆ ಭಾಳಷ್ಟು ಕುಖ್ಯಾತ ಹೋಟಗಾರರು ಇವತ್ತು ಜೈಲು ಸೇರಿದ್ದರು, ಅದರಲ್ಲಿ ಭಾಳಷ್ಟು ಜನ ಬ್ರಿಟಿಷರ ಲಾಠಿಯೇಟಿಗೆ ಸತ್ತರು, ಇನ್ನೂ ಕೆಲವು ಜನ ಬ್ರಿಟಿಷರ ಗುಂಡೇಟಿಗೆ ಸತ್ತರು, ಇನ್ನೂ ಕೆಲವು ಜನರಿಗೆ ಕುತ್ತಿಗೆ ನೇಣಾಕಿ ಎಲ್ದು ಅವರನ್ನು ಕೊಂದರು. ಈಗ ಸ್ವತಂತ್ರ ಹೋರಾಟಗಾರರಾಗಿ ಹೋರಾಟ ಮಾಡಿ ಅಂಡಮಾನ್ ಸೇರಿದಂತಹ ಮತ್ತು ಅಲ್ಲೇ ತೀರಿ ಹೋದಂತಹವರು ದೇಶ ಪ್ರೇಮಿಗಳ ಅಂತ ನಾನು ಕ್ಷಮಿಸಿ, ನಮಗೆ ತಪ್ಪಾಯಿತು, ನಾನು ಇನ್ನು ಮಾಡಲಿಲ್ಲ ಅಂತೇಳಿ ಸಮಯ ಪತ್ರ ಬಂದು ಬರಗೆ ಬರ್ತಾರಲ್ಲ, ಅದು ದೇಶ ಪ್ರೇಮಿಗಳ ಅಂತೇಳಿ ಚರ್ಚೆ ಆಗಬೇಕಾದಂಥ ವಿಚಾರ. ಜೈಲಿಂದ ಬಂದ ನಂತರ 1925 ಬಂದ ನಂತರ ಸಾವಿರದ ಒಂಬೈನೂರ 1947 ತನಕ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ ಸಿದ್ಧಿ ಅದು ಕೂಡ ಇದೆಯಾ? ಮೂರನೇದು ಅಲ್ಲಿ ಐಡಿಯಾಲಜಿಕಲ್ ಚರ್ಚೆ ಏನಂತ ಹೇಳಿದರೆ, ಮಹಾತ್ಮ ಗಾಂಧೀಜಿಯವರ ಆ ಒಂದು ಹತ್ಯೆ ಇದರಲ್ಲಿ 7ನೇ ಆರೋಪಿಯಾಗಿ ಚಾರ್ಜ್ ಶೀಟಲ್ಲಿರುವಂಥ ಹೆಸರು ಇರುವಂಥದ್ದು. ಇದು ನಮಗೆ ಇರುವಂಥದ್ದು, ಇದಕ್ಕೆಲ್ಲ ನಮಗೆ ಬೇರೆ ವ್ಯತ್ಯಾಸ ಇದೆ. ಸೊ ಅಸಲಿ ರಾಷ್ಟ್ರಭಕ್ತರು ಯಾರು, ನಕಲಿ ರಾಷ್ಟ್ರಭಕ್ತರು ಎಂದು ಒಂದು ತೀರ್ಮಾನ ಇವತ್ತು ಮಾಡಬೇಕು. ಈ ಚರ್ಚೆ ಇರುವುದು ಮತ್ತು ಭಾವಚಿತ್ರ ಅಳವಡಿಸೋದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಸೆಂಟ್ರಲಲ್ಲಿ ಕೂಡ ಭಾವಚಿತ್ರ ಅಳವಡಿಸಿದ್ದಾರೆ, ಇಲ್ಲಿ ಕೂಡ ಮಾಡ್ತಾರೆ, ಅದ್ರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ನಾವೇಳುವಂಥದ್ದು, ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಅವ್ರದ್ದು, ರಾಮಾಯಣ ಬರೆದಂಥ ವಾಲ್ಮೀಕಿ ಅವ್ರದ್ದು, ಹಸಿರು ಕ್ರಾಂತಿ ಯೋಜನೆ ತಂದಂಥ ಪಂಡಿತ್ ಜವಾಹರ್ಲಾಲ್ ನೆಹರುವುದು, ನಮ್ಮ ಕನ್ನಡಿಗರ ದೊಡ್ಡ ಮಠದ ಸ್ವಾಮಿ ಅಂದ ಕುವೆಂಪುರವ್ರದ್ದು, ಇವರ ಒಂದು ಭಾವಚಿತ್ರಗಳು ಬರಲಿ, ಅವ್ರು ಕೂಡ ಪ್ರೇರಣೆ ಆಗಲಿ ಎಲ್ಲರಿಗೆ, ಅದ್ಯಾಕೆ ಬೇಡ? ಅದೇ BJPಗೆ ಮತ್ತು ಕಾಂಗ್ರೆಸ್ಗೆ ವ್ಯತ್ಯಾಸ ಇದೆ. ಕಾಂಗ್ರೆಸ್ ನಮ್ಮ ತತ್ವ ಏನಂತ ಹೇಳಿದರೆ, BR ಅಂಬೇಡ್ಕರ್ ಸಂವಿಧಾನ ಮತ್ತು ಮಹಾತ್ಮ ಗಾಂಧೀಜಿಯ ಕನಸಿನ ಅನುಗುಣವಾಗಿ ಸರ್ಕಾರ ಇವತ್ತು ನಡೆಸುವಂಥದ್ದು, ಆ ರೀತಿಯ ಭಾರತ ಬೇಕು, ನಮ್ಮ ಕನಸು. BJP ಅವ್ರದ್ದು ಏನಂತ ಹೇಳಿದರೆ, ಗೋಲ್ವಲ್ಕರ್ ಅವರ ತತ್ವ, ಗೋಡ್ಸೆ ಅವರ ಕನಸು ಇದೆ, ಅವ್ರು ಅದಕ್ಕೆ ಇರುವಂಥದ್ದು. ಅದಕ್ಕಾಗಿ ನಮಗೆ ಮತ್ತು ಅವ್ರಿಗೆ ಇರುವಂಥ ಐಡಿಯಾಲಜಿಕಲ್ ವ್ಯತ್ಯಾಸ, ಎಲ್ಲ ಸಮಸ್ಯೆಗಳು ಹೀಗೆ ನಮ್ಮ ಚಿಂತನೆ ಸಕಾರಾತ್ಮಕವಾಗಿ ಸಂತೋಷದಿಂದ ಇರಬೇಕು, ಅವರ ಚಿಂತನೆ ನಕಾರಾತ್ಮಕವಾಗಿ ಯಾವಾಗಲೂ ಕೂಡ ಗಲಾಟೆ ಮಾಡಿಕೊಂಡೇ ಇರಬೇಕು. ನಮ್ಮ ಚಿಂತನೆ ಎಲ್ಲರೂ ಒಟ್ಟು ಬೇಕು, ಅವರ ಚಿಂತೆ ಎಲ್ಲರೂ ಬೇರೆ ಬೇರೆ ಆಗಿರಬೇಕು. ಇದು ನಮಗೆ ಮತ್ತು BJP ಇರೋ ವ್ಯತ್ಯಾಸ. ಅದನ್ನೇ ಇವರು ಎತ್ತ ಮಾತಾಡಿದ್ದಾರೆ. ನೋಡಿ, ಸದನ ಇವತ್ತು ಸಮರ್ಪಕ ನಡೀಲೇಬೇಕು. ನಾವಿವತ್ತು ಜನಪರವಂತೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ಸರ್ಕಾರದಿಂದ ಯಾರಿಗೂ ನೆಮ್ಮದಿ ಇಲ್ಲ. ಇಲ್ಲಿ ಇವತ್ತು ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಬಹುಶಃ ಧರಣಿ ಕೂತ್ಕೊಂಡಿದ್ದಾರೆ. ಯಾರು
ಗ್ರಾಮ ಪಂಚಾಯತ್ ದುಡಿಯುವಂಥ ಗ್ರಾಮ ಪಂಚಾಯತ್ ನೌಕರರ ಧರಣಿ, ಆಶಾ ಕಾರ್ಯಕರ್ತರ ಧರಣಿ, ಅಂಗನವಾಡಿ ಕಾರ್ಯಕರ್ತರ ಧರಣಿ, ಸರ್ಕಾರಿ ನೌಕರರು ಧರಣಿ, KSRTC ಅವ್ರದ್ದು ಧರಣಿ, ರೈತರ ಧರಣಿ, ಲೆಕ್ಚರ್ಗಳ ಧರಣಿ, ಗೆಸ್ಟ್ ಟೀಚರ್ಗಳ ಧರಣಿ, PWD ಅವರ ಧರಣಿ, ಇವರೆಲ್ಲ ಧರಣಿ ಇದ್ರೆ ಅರ್ಥ ಏನಂತ ಹೇಳಿದರೆ ಇವರು ಯಾರಿಗೂ ಇಷ್ಟು ವರ್ಷದಲ್ಲಿ ಭರವಸೆ ಕೊಟ್ಟದಲ್ಲೇ ಯಾವುದೊಂದು ಕೆಲಸ ಮಾಡಲಿಲ್ಲ, ಹತಾಶಗೊಂಡು ಇದು ಕೊನೆ ಅಸೆಂಬ್ಲಿ ಆಗ್ಬೋದು ಅಂತ ಹೇಳಿಕೊಂಡು ಅದು ಒಂದು ರೂಪದಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದರೆ ಈ ಪಾಪ ಇವೆಲ್ಲ ಜನಸಾಮಾನ್ಯ ವರ್ಗದವ್ರ ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕಿತ್ತ? ಆದಾಗ ಇವರೆಲ್ಲ ಇವರೆಲ್ಲ ನೋವುಗಳೇನಿದೆ, ಜನಸಾಮಾನ್ಯ ನೋವುಗಳೇನಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನಿದೆ, ಮತ್ತು ಬಹುಶಃ ಕಾನೂನು ಸುವ್ಯವಸ್ಥೆ ಏನಿದೆ, ಅನೈತಿಕ ಗೂಂಡಾಗಿರಿ ಏನಿದೆ, ಇದೆಲ್ಲ ಕೂಡ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇವೆ, ಜನರ ಪರವಾಗಿ ಧ್ವನಿಯಾಗಿ ಶಕ್ತಿ ಆಗ್ತೇವೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.